ನೀನೇನೇ ಹೇಳು ಅನ್ಸೂಯ, ದೀಕ್ಷಿತರಿಗೆ ತುಂಬಾ ಅವಮಾನ ಮಾಡಿಬಿಟ್ರು ಆ ರಾಮಮೂರ್ತಿನೂ ರೇವತಿನೂ. ನೀವು ರೇವತಿ ಬಗ್ಗೆ ಮಾತಾಡ್ಬೇಡಿ, ಆ ಪತ್ರ ಓದಿದ್ರೆ ಯಾರಿಗೆ ಆದ್ರೂ ಅನುಮಾನ ಬಂದೇ ಬರುತ್ತೆ. ಅನುಮಾನ ಬಂದ ಮಾತಕ್ಕೆ ಅವರೇ ತಪ್ಪಿತಸ್ತ್ರ ಮಾತಾಡೋದು ಕರೆಕ್ಟಾ? ಕರೆಕ್ಟ್ ರಾಂಗ್, ಈಗಲೂ ಅದನ್ನ ಹೇಳ್ತೀನಿ, ಆ ಮಗು ದೀಕ್ಷಿತ್ರ ಮಗಂದೆ. ನೋ, ಇಂಪಾಸಿಬಲ್, ಹಿ ಇಸ್ ಇನ್ನೋಸೆಂಟ್. ಯಾವ ಇನ್ನೋಸೆನ್ಸ್ ಏನೋ, ಅನುಮಾನದ ಮುಂದೆ ಟುಸ್ ಪಟಾಕಿನ. ಹೌದ್ರಿ, ಮೊದಲು ಈ ಪಟಾಕಿ ಹಚ್ಚಿದವ್ರು ಯಾರು ಅನ್ನೋದನ್ನ ತಿಳಿಬೇಕು. ತಿಳಿಯಬೇಕೆಂದರೆ ನೀನು ಸುಳ್ಳಿನೊಳಗಿನ ನಿಜ, ತಿಳಿಯಬೇಕೆಂದರೆ ನೀನು ಸುಳ್ಳಿನೊಳಗಿನ ನಿಜ ಮೊದಲು ನಿನ್ನ ಮನ ತಿಳಿಯಾಕಬೇಕು. ತಿಳಿನ ಬಗಡಾನ, ನಿಮ್ ಮಾವನ್ ಎಲ್ಲ ಅಂತ ಇದ್ರು, ನೀನ್ ಸುಮ್ಮನೆ ಇದ್ದು ತಪ್ಪು. ಸುಮ್ಮನೆ ಇದ್ರೆ ಇನ್ನೇನ್ ಮಾಡ್ಬೇಕಾಗಿತ್ತಮ್ಮ? ಎಲ್ಲ ಈ ಗಂಡ ಹೆಂಡತಿನ ಮಾತಾಡೋದಲ್ಲ, ನಾವೇನ್ ಅಂತ ಮಾತಾಡಿದ್ವಿ, ಇರೋ ನಿಜನ್ ಹೇಳಿದ್ವಪ್ಪ. ಹಾಗ್ ಮಾಡಿದ್ರಿಂದ ನಿಮ್ಗೇನ್ ಬಂತು ಲಾಭ? ಲಾಭ ಆಗ್ತಾ ಇತ್ತು ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ. ಆದ್ರೆ ಏನ್ ಮಾಡೋದು, ಈ ಅಪಾರ್ಟ್ಮೆಂಟ್ ಅಲ್ಲಿ ಅಂತವ್ರು ಯಾರು ಇಲ್ವೇ? ಸುಮ್ನೆ ಏನೇನ ಮಾತಾಡ್ಬೇಡ. ಮತ್ತೆ ಆ ಮಗು ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಒಂದೊಳ್ಳೆ ನೆಪ ಸಿಕ್ಕಿತ್ತು. ನಿಮ್ಮಂತ ಕೆಲ್ಸಕ್ ಬಾರ್ದವ್ರಿಂದ ಅದು ಹಾಳಾಗೋಯ್ತು. ಅಂದ್ರೆ ನೀನ್ ಹೇಳ್ತಾ ಇರೋದು ಮಗು ನೋಡ್ಕೋಬೇಕಾಗತ್ತೆ ಅಂತ ದೀಕ್ಷಿತ್ರ ಮೇಲೆ ತಪ್ಪು ಹೊರಿಸಿದ್ರ? ನಾವೇನ್ ಹೊರಿಸ್ಲಿಲ್ಲ, ತಾವಾಗಿ ಸಿಕ್ಕಾಕೊಂಡ್ರಷ್ಟೇ. ಆಯ್ತು, ಈಗ ನೀವು ಇಷ್ಟೆಲ್ಲ ಮಾಡಿದ್ರಿ, ಎಲ್ರ ಪಾಲಿಗೂ ಕೆಟ್ಟವ್ರಾದ್ರಿ, ಈಗ ನಿಮ್ಗೇನಾದ್ರೂ ಒಳ್ಳೇದಾಯ್ತಾ? ಹೇಳಿದ್ನಲ್ಲ ಆಗ್ಲೇ, ಬೆನ್ನಕ್ ಚೂರಿ ಹಾಕೋದಕ್ಕೆ ಮನೆ ಜನ ನಿಂತಿದ್ದಾರೆ ಅಂತ, ಇನ್ ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರೆ? ಒಳ್ಳೇದಾಗಿ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗತ್ತೆ. ಸರಿ, ಈಗ ಆಗಿದ್ದಾಗೋಯ್ತು, ನೀವಿಬ್ರು ಹೋಗಿ ದೀಕ್ಷಿತ್ರ ಹತ್ರ ಕ್ಷಮೆ ಕೇಳ್ಕೊಂಡ್ ಬನ್ನಿ, ಅವ್ರ ಮನ್ಸಿಗೆ ಸ್ವಲ್ಪನಾದ್ರೂ ನೆಮ್ಮದಿ ಸಿಗತ್ತೆ. ಏನು, ನಾನ್ ಹೋಗಿ ಸಾರಿ ಕೇಳ್ಬೇಕಾ? ಅದ್ ಸಾಧ್ಯ ಇಲ್ಲ. ರಾಮು, ನೀನಾದ್ರೂ ಹೋಗಿ ಕೇಳ್ಬೇಡ್ ಮಾರು. ಅಮ್ಮ, ನಾ ಇಬ್ರು ಯಾವ ತಪ್ಪನ್ನು ಮಾಡಿಲ್ಲ, ಯಾರ ಹತ್ರ ಹೋಗಿ ಕ್ಷಮೆನು ಕೇಳ್ಬೇಕಾಗಿಲ್ಲ. ಆ ಮಗು ಆ ಮುತ್ಕಪ್ಪನ ಮೊಮ್ಮಗು ಅಂತ ಕನ್ಫರ್ಮ್ ಆಗಿ ಹೇಳ್ತೀನಿ. ನೋಡ್ತಾ ಇರಿ, ಆದಷ್ಟು ಬೇಗ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಹ್ಮ್, ಗಂಟೆ ಎಂಟಾಯ್ತು, ಇನ್ನೂ ಎದ್ದಿಲ್ವಾ? ಪೂಜೆನೂ ಮಾಡಿಲ್ಲ ರೀ? ಏನು ಅಂದ್ರೆ ರೀ, ಏನ್ರಿ ಇದು, ಎಂಟು ಗಂಟೆ ಆದ್ರೂ ಮಲಗಿದ್ದೀರಾ ಹೇಳಿ? ಏನು ಅಂದ್ರೆ ರೀ 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 ರೀ, ಏನು ಅಂದ್ರೆ ನಿಮ್ಮ ಅಪ್ಪಾಜಿ ಎಷ್ಟು ಕರೆದ್ರು ಹೇಳ್ತಾ ಇಲ್ಲ. ಅಪ್ಪಾಜಿ, ಅಪ್ಪಾಜಿ ಎದ್ದಳಿ, ಅಪ್ಪಾಜಿ, ಅಪ್ಪಾಜಿ, ಅಪ್ಪಾಜಿ ಮಾತಾಡಿ, ಅಪ್ಪಾಜಿ, 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 ಅಪ್ಪಾಜಿ ಎದ್ದಳಿ, ಅಪ್ಪಾಜಿ ಮಾತಾಡಿ, ಅಪ್ಪಾಜಿ ಎದ್ದಳಿ, ಅಪ್ಪಾಜಿ, ಅಪ್ಪಾಜಿ ರೀ ಮಾತಾಡಿ, ಅಪ್ಪಾಜಿ. ಅಕ್ಕ, ಅಪ್ಪಾಜಿ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ನೋಡೆ, ಅವಾಗಿಂದ ಅಪ್ಪಾಜಿ ನೆನಪಿಸ್ತಾ ಹೇಳ್ತಾನೆ ಇಲ್ಲ. ಈಗ ಬೇಗ ಅದೇನ್ ಮಾಡ್ಬೇಕಾಗಿದೆ, ಪೂಜೆ ತಾನೆ, ಇದಾಗ ಮಾಡ್ತಾರೆ ಬಿಡಿ. ಹಾಗಲ್ವೇ ನೋಡು, ಇನ್ನು ಎದ್ದಿಲ್ಲ, ಸಂಧ್ಯಾ ವಂದನೆ ಮಾಡಿಲ್ಲ, ಯಾವತ್ತು ಹೀಗಾಗಿಲ್ವೇ? ಅದ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋತೀರಾ? ನಿನ್ನೆ ಅಪ್ಪಾಜಿ ಟೆನ್ಷನ್ ಅಲ್ಲಿ ಇದ್ರಲ್ಲ, ಅದಕ್ಕೆ ಹಾಲ್ನಲ್ಲಿ ನಾನೇ ನಿದ್ರೆ ಮಾತ್ರ ಹಾಕೊಟ್ಟಿದ್ದೆ, ಚೆನ್ನಾಗಿ ನಿದ್ರೆ ಮಾಡಿ. ಅಯ್ಯೋ ಪಾಪಿ, ಯಾಕೆ ಯಾಕೆ ಹೀಗ್ ಮಾಡ್ತದೆ? ರೆಸ್ಟ್ ತಗೊಳ್ಳಿ ಅಂತ. ಅಕ್ಕ ನೀನ್ ಬೈ ಕಡೆ ಬಾ ನೀನು. ಅಪ್ಪಾಜಿ, ಅಪ್ಪಾಜಿ ಮಾತ್ರ ಇಷ್ಟೊಂದು ರೋಸಿ ಆಗಲ್ವಲ್ಲ. ಅಕ್ಕ ನೀರು ಕೊಡಿಲೆ. ಅಪ್ಪಾಜಿ ಹೇಳಿ, ಅಪ್ಪಾಜಿ, ಅಪ್ಪಾಜಿ ಹೇಳಿ, ಎದ್ದೇಳಿ ನೀವು. ಯಾಕಪ್ಪಾಜಿ ಇಷ್ಟೊಂದು ಸುಸ್ತಾಗಿದ್ದೀರ? ನಿದ್ದೆ ಮಾತ್ರ ತಗೊಂಡಿದ್ದೆ. ಏನು ನೀವು ನಿದ್ರೆ?
ಮಾಡಿದ್ರಾ? ಅಯ್ಯಯ್ಯೋ, ನನಗ್ ಗೊತ್ತಿಲ್ಲದೆ ನಾನು ಮಾತ್ರೆ ಕೊಟ್ಬಿಟ್ನಲ್ಲ ಅಪ್ಪಾಜಿ. ಏನಾಗಿದ್ಯಾ ನಿಮ್ಮ ಅಪ್ಪಾಜಿಗೆ? ಏನು ಆಗಿಲ್ಲ ಅಮ್ಮ, ಒಂದ್ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನೇನಮ್ಮ ಹೀಗೆ ಹೇಳ್ತಿದ್ಯಾ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನನ್ ನಿಮ್ ಗೊತ್ತಿದ್ದಕ್ಕ ಅವರು ಮಾತ್ರೆ ತಗೊಂಡಿದ್ದಾರೆ ಅಂತ? ನಿನಗ್ ಗೊತ್ತಿತ್ತ ಗೊತ್ತಿಲ್ವೋ, ನೀನ್ ಮಾಡಿ ತಪ್ಪು ಕಣೆ. ಸುಮಾ, ಡಾಕ್ಟರ್ನ ಕರ್ಸೋಣನಮ್ಮ. ಅಮ್ಮ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಹೊತ್ತ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಕ್ಕ ಅಮ್ಮನ್ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗಕ್ಕ ಆಗಲ್ವೇ? ಅಮ್ಮ ನಡಿಯಮ್ಮ, ನೀನು ಒಂದ್ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ಕರ್ಕೊಂಡು ಹೋಗಕ್ಕ. ಅಪ್ಪಾಜಿ ನೀವು ರೆಸ್ಟ್ ತಗೊಳ್ಳಿ ಅಪ್ಪಾಜಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಆಯ್ತಾ ಮಾರ್ನಿಂಗ್ ಡ್ರಿಂಕು? ಎಸ್, ಫಿಟ್ ಅಂಡ್ ಸ್ಟಡಿ ಇಳಿಸ್ಕೊಂಡ್ಬಿಟ್ಟಿದ್ದೀನಿ. ಬರೀ ಫಿಟ್ ಅಷ್ಟೇ, ಸ್ಟಡಿ ಎಲ್ಲಿ ಬಂತು? ಬಾಡಿ ಗಡಿಯಾರದ ಪೆಂಡಲಿಮ್ ತರ ತೂಗ ಆಡ್ತಾ ಇದೆ. ಗಡಿಯಾರ ಅಂದ ತಕ್ಷಣ ನೆನಪಿಗೆ ಬಂತು. ವಾಟ್ ಈಸ್ ದಿ ಟೈಮ್ ನೌ? ಟೈಮ್ ಪ್ಲೀಸ್. 9 ಗಂಟೆ ಆಯ್ತು, ನಾನು ಹಾಸ್ಪಿಟಲ್ ಬೇಗ ಹೋಗ್ಬೇಕು. ನಿಮ್ ಗೋಳು ಏನು ಅಂತ ಹೇಳ್ಬಿಟ್ಟು ಹೇಳ್ರಿ. ಈಗ ಸ್ವಲ್ಪ ಸೆಟ್ಲ್ ಆಯ್ತು. ಅದು ನಾನು ಏನಕ್ಕೆ ಬಂದಿದ್ದೀನಿ ಅಂದ್ರೆ ಡಾಕ್ಟ್ರೇ. ರೇ ಇಂಟ್ರೊಡಕ್ಷನ್ ಬೇಡ, ನನ್ನಿಂದ ಏನಾಗ್ಬೇಕು ಹೇಳ್ರಿ. ಸಿವಿಯರ್ ಹೆಡ್ ಏಕ್ ಡಾಕ್ಟ್ರೆ, ಒಂದು ಟ್ಯಾಬ್ಲೆಟ್ ಕೊಡ್ತೀರಾ? ತಲೆಯಿಂದ ಕಾಲಿನವರೆಗೂ ಬ್ಲಡ್ ಬದಲು ಆಲ್ಕೋಹಾಲ್ ಸರ್ಕ್ಯುಲೇಟ್ ಆಗ್ತಿದೆ, ಹೆಡ್ ಏಕ್ ಬರ್ದ ಇನ್ನೇನಾಗುತ್ತೆ? I want the tablet, not your explanation, doctor. ಏನ್ರಿ ಇಟ್ಕೊಂಡಿದ್ರ ತಲೆನಲ್ಲಿ? ಆಲ್ಕೋಹಾಲ್ ತಗೊಂಡಾಗ ಯಾವ ಮೆಡಿಸಿನ್ ತಗೋಬಾರ್ದು ಅಂತ ಗೊತ್ತಿದೆ ತಾನೆ? ಬೆಳಗ್ಗೆ ಬೆಳಗ್ಗೆ ಬಂದು ನನ್ನ ತಲೆ ತಿನ್ನೋ ಬದಲು ತಲೆ ಮೇಲೆ ಒಂದ್ ಬಕೆಟ್ ನೀರು ಸುರ್ಕೊಂಡ್ರೆ ಒಳಗಡೆ ಆಡ್ತಾರ ಪರಮಾತ್ಮ ಹೇಳಿತಾನೆ. ಹೋಗ್ರಿ ರೇ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ರಿ ಅದು ಹೇಳ್ರಿ? ಆ ಮಗುಗೆ ನೀವೇ ತಾನೇ ಫಾದರ್? ರೀ ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ಆ ಮಗುಗೂ ನಂಗೂ ಯಾವ ಸಂಬಂಧನೂ ಇಲ್ಲ ಅಂತ? ಯಾಕ್ರಿ ಪದೇ ಪದೇ ಅದೇ ಪ್ರಶ್ನೆ ಕೇಳಿ ನನ್ನ ಸಾಯಿಸ್ತಾ ಇದ್ದೀರಾ? ನಿಮ್ಮನ್ನ ರೇಗಿಸ್ಬೇಕು ಅನ್ಸ್ತು ಕೇಳಿದೆ. ಆಕ್ಚುಲಿ ಹಾ, ತಾವ್ ಅಪಾರ್ಟ್ಮೆಂಟ್ ಬಿಟ್ಟು ತೊಲಗ್ತಾ ಇದ್ದೀರಾ ಅನ್ನಿ? ನಾ ನೋ, ಯು ಆರ್ ಮಿಸ್ಟೇಕನ್. ನಾನು ಹೇಳಿದ್ದು ದೀಕ್ಷಿತ್ರ ಮನೆಗೆ ಮಗು ಹೋಗಿ 1 ವಾರ ಕಳೀತು, ಇವತ್ ಸಂಜೆ ಚೀಟಿ ಆಗತ್ತೆ. ಫ್ರಮ್ ಟುಮಾರೋ ಚೈಲ್ಡ್ ವಿಲ್ ಗೋ ಟು ಸಮ್ ಅದರ್ ಹೌಸ್. ಅದಕ್ಕೆ ನಾನೇನ್ರಿ ಮಾಡ್ಬೇಕು? ರೆಡಿ ಆಗ್ಬೇಕು. ಹುನೋಸ್, ಮಗು ನಿಮ್ಮನೆಗೆ ಬಂದ್ರು ಬರ್ಬೋದು. ಎನಿವೆ ಬೆಸ್ಟ್ ಆಫ್ ಲಕ್. ಆ ನಮ್ಮ ಕವಿಗಳ ಶ್ರೀಮತಿಯವರು ಶಾಂತಿ ಮಾಮತಾಯಿ ಇರೋರು. ನೀ ಆ ಚೀಟಿ ತೆಗಿಯಕ್ ಮುಂಚೆ ನಿನ್ನ ಗಂಡ ಬರೆದಿರೋ ಹಾಡನ್ನ ಬಿಟ್ಟು ಬೇರೆ ಯಾವ್ದಾದ್ರೂ ಹಾಡ್ಬಿಡ್ ತೆಗಿಯಮ್ಮ. ಹಾಡ ಹಾಡೆಲ್ಲ ಏನು ಬೇಡ. ಇಲ್ಲ ನೀವು ಹಾಡ್ಬೇಕು. ಮತ್ತೆ ಹಳೆಯ ನೆನಪೆ.
ಶಾಮಣ್ಣನವರ ಕುಟುಂಬ. ಜಸ್ಟ್ ಎ ಮಿನಿಟ್. ಪ್ರಿಯ ಆನಂದ ನಿವಾಸದ ನನ್ನ ನೆಚ್ಚಿನ ನಾಗರಿಕ, ಎರಡನೇ ಸುತ್ತಿನ ಫಲಿತಾಂಶ ಹೊರಗೆ ಬಂದಿದ್ದು. ಮೊದಲನೇ ಸುತ್ತಿನಲ್ಲಿ ಮಗುವನ್ನು ಪಡೆದಂತ ಶ್ರೀ 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 ಪ್ರಭಾಕರ್ ದೀಕ್ಷಿತ್ ಅವರ ಮನೆಯಿಂದ ಈಗ ನಮ್ಮ ಮೆಚ್ಚಿನ ಅಪಾರ್ಟ್ಮೆಂಟಿನ ವಯೋವೃದ್ಧರಾದ ಶ್ಯಾಮಣ್ಣನವರಿಗೆ ಆ ಮಗುವನ್ನು ವರ್ಗಾಯಿಸುತ್ತಿದ್ದೇವೆ. ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಬೆಳಗಾಗ್ತಿದ್ದ ಹಾಗೆ ನನ್ನನ್ನು ಬಿಟ್ಟು ನಿನ್ ಬೇರೆ ಮನೆಗೆ ಹೊರಟೋಗ್ತೀಯಲ್ಲ, ನಿನಗೆ ಕಲ್ಸ್ಕೊಡೋದಕ್ಕೆ ನನ್ನ ಮನ್ಸು ಖಂಡಿತ ಒಪ್ತಾ ಇಲ್ಲ ಚಿನ್ನು. ನಾಳೆ ನೀನು ಹೊರಟೋದ್ರೆ ನನ್ನ ಜೊತೆ ಆಟ ಆಡೋದಕ್ಕೆ ಯಾರು ಇರ್ತಾರೆ? ಯಾಕೆ ಯಾಕೆ ನಾನು ನಿನ್ ಮೇಲೆ ಇಷ್ಟೊಂದು ಪ್ರೀತಿನ ಬೆಳೆಸ್ಕೊಂಡಿದ್ದೀನಿ? ನಿನ್ನ ಬಿಟ್ಟಿರೋದಕ್ಕಾಗೋದಿಲ್ಲ, ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಚಿನ್ನು, ನೀನು ಹೋಗ್ಬೇಡ. ಅದು ಹೇಗಾಗತ್ತೆ ಜಾನಕಿ? ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು ಅಂತ ಮದುವೆನೆ ಮಾಡದೇ ಇರೋದಕ್ಕಾಗತ್ತ? ಈ ಸಂಬಂಧ ತಪ್ಪೋದ್ರೇನು? ಇಂತಹ ನೂರಾರು ಸಂಬಂಧ ಮಾಡುತ್ತೆ ನೋಡಿ. ಅದೆಲ್ಲ ಅಷ್ಟು ಸುಲಭನೇನ್ರಿ? ನಾಳೆಯಿಂದ ನಮ್ಮ ದೆಸೆ ಹೇಗೆ ಬದಲಾಗುತ್ತೆ? ಅದು ಹೇಗೆ ಹೇಳ್ತೀರಾ, ನಾಳೆಯಿಂದ ಎಲ್ಲ ಸರಿ ಹೋಗುತ್ತೆ ಅಂತ? ಹಾಗಂತ ನಿಮ್ಮ ಭವಿಷ್ಯದಲ್ಲಿ ಬರ್ತಿದೆಯೇನೋ. ಶನಿ ಈ ಮನೆ ಬಿಟ್ಟು ಹೊರಗಡೆ ಹೋದ್ಮೇಲೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಬರ್ತಿದೆ. ನಮ್ಮನೆ ಹಿಡಿದಿರೋ ಈ ಶನಿ ನಾಳೆ ಮನೆ ಬಿಟ್ಟು ಹೋದ್ಮೇಲೆ ನೋಡ್ತಾ ಇದ್ದೀನಿ ಆಗೋದೆಲ್ಲ ಒಳ್ಳೇದೇ. ಏನ್ ಒಳ್ಳೇದಾಗತ್ತೋ ಏನು ನೋಡೋಣ. ರಮಾ ಹೊತ್ತಾಯ್ತು, ಓದಿದ್ ಸಾಕು, ಹೋಗ್ ಮಲ್ಕೋ. ಹೋಗಮ್ಮ ರೂಮ್ ಒಳಗೆ ಹೋಗ್ ಮಲ್ಕೋ. ಹೋಗಿ ಅಪ್ಪಾಜಿ, ಅಲ್ಲಿ ಹೋದ್ರೆ ಓದೋದಕ್ಕೂ ಆಗಲ್ಲ, ಮಲ್ಕೊಳ್ಳೋದಕ್ಕೂ ಆಗಲ್ಲ. ಆ ಮಗು ಸುಮ್ನೆ ಕುಯ್ಯೋ ಅಂತ ಇರುತ್ತೆ. ಇವತ್ತೊಂದು ರಾತ್ರಿ ತಾನೆ ಹೋಗು, ಎಲ್ಲದಕ್ಕೂ ಲೋಟ ಲೋಟ ಅಂತಿರ್ಬೇಡ. ನೀನೇನೇ ಅಂದ್ರು ಆ ಮಗು ಇಲ್ಲಿಂದ ಹೋಗೋವರೆಗೂ ನಾನು ಮಲ್ಕೊಳ್ಳೋದಿಲ್ಲಮ್ಮ. ಇಷ್ಟ ಎಷ್ಟೊತ್ತು ಮನೆಯಿಂದ ಹೊರಗಡೆ ತೊಲಗುತ್ತೋ ಅಂತ ಅನಿಸ್ತಾ. ಏನಿದೆಲ್ಲ ಇಷ್ಟೊತ್ತಿನಲ್ಲಿ? ಏನೇ ಮಾಡ್ತಾ ಇದೀಯ ನೀನು? ನಾಳೆ ಬೆಳಗ್ಗೆನೆ ಮಗು ಮನೆಗೆ ಬರುತ್ತಲ್ಲ, ಆಮೇಲೆ ಕ್ಲೀನ್ ಮಾಡಕ್ಕಾಗಲ್ಲ, ಮಗುಗೆ ಧೂಳು ಪಾಡ್ತ ಹಾಕ್ಬಾರ್ದಲ್ವಾ, ಅದಕ್ಕೆ ಈಗಲೇ ಕ್ಲೀನ್ ಮಾಡ್ಬಿಡ್ತಾ ಇದ್ದೀನಿ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಬಿಡು. ಮೂರೊತ್ತು ಮಗು ಮಗು ಅಂತ ಜಪ ಮಾಡ್ತಾ ಇರೋದು ನೋಡಿದ್ರೆ ನಾಳೆ ನಮ್ ಸ್ಥಿತಿ ಹೇಗಪ್ಪ ಶಿವನೆ ಅಂತ ಅನಿಸ್ತಾ ಇದೆ. ನೀವೇನಷ್ಟು ಗಾಬರಿ ಆಗ್ಬೇಕಾಗಿಲ್ಲ, ಬೆಳಿಗ್ಗೆನೆ ನಿಮ್ಗೇನೇನ್ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ, ನಿಮಗ್ ಬೇಕನ್ನಿಸ್ದಾಗ ಹೋಗಿ ತಟ್ಟೆ ತಗೊಳ್ಳೋದು, ಹಾಕೊಂಡು ತಿನ್ನೋದು ಅಷ್ಟೇ. ಅಂದ್ರೆ ನಾಳೆಯಿಂದ ನಾನು ತಂಗಳು ತಿನ್ನೋಕ್ ರೆಡಿ ಆಗ್ಬೇಕಾ? ಹೋ ಹೌದು, ಮತ್ತೆ ಸ್ವಲ್ಪ ದಿವಸ ನಮ್ಮ ಮೊಮ್ಮಗಳಿಗೋಸ್ಕರ ಇದಕ್ಕೆಲ್ಲ ಹೊಂದ್ಕೋಬೇಕು. ಅನ್ಸೂಯ, ಯಾರೋ ಹೆತ್ತ ಮಗುವಿಗೆ ನನ್ನ ಮಗನೇ ಕಾರಣ ಅಂತ ಪದೇ ಪದೇ ಹೇಳ್ಬೇಡ, ಕೇಳಕ್ ಹಿಂಸೆ ಆಗತ್ತೆ. ಏನು ಇತ್ತೀಚೆಗೆ ಮಗನ ಮೇಲೆ ಬಹಳ ಪ್ರೀತಿ ಉಕ್ಕಿ ಅರಿತಾ ಇದೆಯಲ್ಲ? ಹಾಗೇನಿಲ್ಲ ನೋಡು, ಆ ಮಗುವಿನ ತಂದೆ ಯಾರು ಅಂತ ಗೊತ್ತಾಗೋವರೆಗೂ ನೀನ್ ಈ ರೀತಿ ಮಾತಾಡೋದನ್ನ ನಿಲ್ಸು.
ಸರಿ, ಇನ್ನು ಹಾಗೆ ಮಾತಾಡಲ್ಲ ಆಯ್ತಾ. ಬನ್ನಿ ಸ್ವಲ್ಪ ಇಲ್ಲಿ ಬನ್ರಿ. ಹಾಗೆ ನಿಂತಿದ್ದೀರಲ್ಲ ನೀವು. ಅಯ್ಯೋ ಕರ್ಮ, ಏನ್ ಮಾಡ್ಬೇಕು ಹೇಳಿ. ಆಯ್ತಾ, ಈ ಕಡೆಗೆ ಬನ್ನಿ. ನೋಡು ನೀನು ಈ ಹುಚ್ಚಾಟ ನನಗೆ ಹಿಡಿಸಲ್ಲ. ನನಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲಗ್ತೀನಿ. ನೀನೇನಾದ್ರೂ ಮಾಡ್ಕೋ. ಅಯ್ಯೋ ನಿಂದು ಒಳ್ಳೆ ಕತೆ ಇದು. ಏ ಹೋಗ್ರಿ, ನಾನೇ ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಮೊಮ್ಮಗಳು ಬರ್ತಾಳೆ ಅಂದ್ರೆ ಇಷ್ಟು ಕಷ್ಟ ಪಡೋದು ಬೇಡ್ವಾ? ಕಂದಮ್ಮ ಬರುವಾಗ ಚಂದಿರನು ನಗುತ್ತಾನೆ. ಬಾರಾಜು ಡಾಕ್ಟ್ರೆ, ನಿಮ್ ಕಣ್ಣಲ್ಲೀರಾ? ಪುಣ್ಯಕ್ಕೆ ಕಣ್ಣಲ್ಲಿ ನೀರು ಮಾತ್ರ ಬರ್ತಾ ಇದೆ, ರಕ್ತ ಬರ್ತಾ ಇಲ್ವಲ್ಲ. ಯಾಕೆ ಸರ್ ತುಂಬಾ ಫೀಲಿಂಗ್ ಅಲ್ಲಿದ್ದೀರಾ? ಹೌದು ಸರ್, ನನಗೂ ಅವ್ರನ್ನ ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ. ನಿಮ್ಮನ್ನ ನೋಡಿದ್ರೆ ತಿಂತ ಕೊಬ್ಬು ಅಂತ ಅನ್ಸುತ್ತೆ. ತಿನ್ನೇನು ಸರ್, ತಪ್ಪ ಅಮ್ಮ ಕಣ್ಣೆದುರುಗಳನ್ನೇ ಅಷ್ಟೊಂದು ಕಷ್ಟಪಡ್ತಿದ್ರೆ